ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಕಾಲೇಜ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್. ಈ ವಿಡಿಯೋದಲ್ಲಿ ನಾವು ಓ ಆರ್ ಎ ಎನ್ ಜಿ ಇ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ ಮತ್ತು ಅಮೆರಿಕಾ ಇಂಗ್ಲಿಷ್ನಲ್ಲಿ ಏನು ಉಚ್ಚಾರಣೆ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ನಲ್ಲಿ ಆರೆಂಜ್ ಅಂತ ಉಚ್ಚಾರಣೆ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಇರೋದು. ಇದರಲ್ಲಿ ಲೆಟರ್ ಓ ಅನ್ನು ಅ ಶಬ್ದ ಬಳಸಿ ಲೆಟರ್ ಆರ್ ಅರ್ ಆರ್ ಆಗುತ್ತೆ. ನೆಕ್ಸ್ಟ್ ಲೆಟರ್ ಎ ಇದು ಅನ್ಸ್ಟ್ರೆಸ್ ಸಿಲೆಬಲ್, ಇದನ್ನು ಇ ಶಬ್ದ ಬಳಸ್ತೀವಿ. ಆರ್ ಇ ಆಗುತ್ತೆ. ಲೆಟರ್ ಎನ್ ಇನ್ ಆರ್ ಇನ್ ಆಗುತ್ತೆ. ಲೆಟರ್ ಇ ಸೈಲೆಂಟ್ ಅದು. ಲೆಟರ್ ಜಿನ ಜ ಶಬ್ದ ತಗೊಳ್ತೀವಿ, ಆರೆಂಜ್. ಹೀಗೆ ಉಚ್ಚಾರಣೆ ಬರುತ್ತೆ. ನೆಕ್ಸ್ಟ್ ಅಮೆರಿಕಾ ಇಂಗ್ಲೀಷ್ನಲ್ಲಿ ಈ ಪದವನ್ನು, ಇದರಲ್ಲಿ ಫಸ್ಟ್ ಸಿಲೆಬಲ್ ಓರ್ ಅನ್ನು ಅಮೆರಿಕಾ ಇಂಗ್ಲೀಷ್ನಲ್ಲಿ ಓರ್ ಅಂತ ಉಚ್ಚಾರಣೆ ಮಾಡ್ತಾರೆ. ಓರ್ ಪ್ಲಸ್ ಇಂಜ್, ಆರೆಂಜ್ ಆಗುತ್ತೆ. ಬಟ್ ನಾವು ತುಂಬ ಜನ ಇದನ್ನು ಆರೆಂಜ್ ಅಂತ ಉಚ್ಚಾರಣೆ ಮಾಡ್ತೀವಿ. ಲೆಟರ್ ಎನ ಎ ಶಬ್ದ ಬಳಸ್ತೀವಿ, ಬಟ್ ಅದು ತಪ್ಪಾಗುತ್ತೆ. ಸೊ ಬ್ರಿಟಿಷ್ ಇಂಗ್ಲೀಷ್ ಆರೆಂಜ್, ಅಮೆರಿಕಾ ಇಂಗ್ಲೀಷ್ ಓರೆಂಜ್, ಹೀಗೆ ಉಚ್ಚಾರಣೆ ಬರುತ್ತೆ. ಹೋಪ್ ಯು ಗಾಟ್ ದಟ್. ನಿಮ್ಮ ಇಂಗ್ಲೀಷ್ ಪ್ರೊನೌನ್ಸೇಷನ್ ಇಂಪ್ರೂವ್ ಮಾಡಿಕೊಳ್ಳಲು KLTC ಇಂಗ್ಲೀಷ್ ಪ್ರೊನೌನ್ಸೇಷನ್ ವಿಡಿಯೋಸ್ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು.